ಜೈ ಶ್ರೀರಾಮ್ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಕೆಲವು ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳೋಣ ಕಳೆದ ಪಾಠ ಮತ್ತು ಪದ್ಯಗಳಲ್ಲಿ ಸಣ್ಣ ಸಣ್ಣ ವ್ಯಾಕರಣಾಂಶಗಳಿದ್ದವು ಅವುಗಳನ್ನು ಕ್ರೋಢೀಕರಿಸಿ ನಿಮಗೆ ಇಂದು ಮಾಹಿತಿ ಕೊಡ್ತಾ ಇದ್ದೇನೆ ಈ ವ್ಯಾಕರಣಾಂಶಗಳು ಅನ್ನುವಂಥದ್ದು ಕೇವಲ ಒಂದು ಪಾಠ ಒಂದು ತರಗತಿಗೆ ಸೀಮಿತವಾಗಿರುವುದಿಲ್ಲ ಈ ವ್ಯಾಕರಣಾಂಶಗಳು ನೀವು ದೊಡ್ಡ ತರಗತಿಗೆ ಹೋಗ್ತಾ ಇರುವ ಹಾಗೆ ನಿಮಗೆ ಉಪಯೋಗ ಆಗ್ತದೆ ಅಂತಹ ಕೆಲವು ವ್ಯಾಕರಣ ಮಾಹಿತಿಯನ್ನು ನಾವೀಗ ಪಡೆದುಕೊಳ್ಳುವ ಆಯ್ತಲ್ಲ ಮೊದಲಿಗೆ ನಾವು ನೋಡುವ ನುಡಿಗಟ್ಟುಗಳು ಅಂದರೆ ನಾವು ಹಿಂದಿನ ತರಗತಿಯಲ್ಲಿ ಹಿಂದಿನ ಪಾಠದಲ್ಲಿ ನಾಮಪದಗಳ ಬಗ್ಗೆ ಅವುಗಳ ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಹಿಂದಿನ ಒಂದು ತರಗತಿಯಲ್ಲಿ ನಾವು ನುಡಿಗಟ್ಟು ಮತ್ತು ಗಾದೆ ಮಾತಿನ ಬಗ್ಗೆ ತಿಳಿದುಕೊಳ್ಳುವ ನುಡಿಗಟ್ಟು ಅಂತ ಹೇಳಿದರೆ ಏನು ಅಂದರೆ ವಿಶೇಷ ಅರ್ಥವುಳ್ಳ ಮತ್ತು ಒಳಾರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಎನ್ನುವರು ನಮ್ಮ ಭಾವನೆಯನ್ನು ಸಂಗ್ರಹಿಸಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಲು ಸಹಾಯಕವಾಗುವ ಪದಪುಂಜವೇ ನುಡಿಗಟ್ಟು ಇದು ಭಾಷೆಯ ಬಿಗುವನ್ನು ಹೆಚ್ಚಿಸಿ ಮಾತಿನ ಸೊಬಗನ್ನು ಇಮ್ಮಡಿಗೊಳಿಸುತ್ತದೆ ಏನು ನುಡಿಗಟ್ಟು ಅಂತ ಹೇಳಿದರೆ ವಿಶೇಷ ಅರ್ಥವನ್ನು ಹೊಂದಿರುವಂಥದ್ದು ಒಂದು ಪದ ವಿಶೇಷ ಅರ್ಥವನ್ನು ಕೆಲವು ಸಂದರ್ಭಗಳಲ್ಲಿ ಯಾವುದಾದ್ರೂ ವಿಷಯವನ್ನು ನಾವು ಹೇಳಬೇಕಿದ್ರೆ ವಿಶೇಷ ಅರ್ಥವನ್ನು ಉಪಯೋಗಿಸಿ ನಾವು ಅದನ್ನು ಹೇಳ್ತೇವೆ ಅದಕ್ಕೊಂದು ಪದ ಇರ್ತದೆ ಅದನ್ನು ನುಡಿಗಟ್ಟು ಅಂತ ಹೇಳ್ತೇವೆ ಉದಾಹರಣೆ ನೋಡುವ ಅಟ್ಟಕ್ಕೇರಿಸು ಏನು ಅಟ್ಟಕ್ಕೇರಿಸು ಅಂತ ಹೇಳಿದರೆ ಹೊಗಳಿ ಹೊಗಳಿ ಉಬ್ಬಿಸು ಅಂತ ಇನ್ನು ಗುಡ್ಡವನ್ನು ಬೆಟ್ಟ ಮಾಡು ಅಲ್ಪ ವಿಷಯವನ್ನು ದೊಡ್ಡದು ಮಾಡು ಅಂದರೆ ಕಡ್ಡಿಯನ್ನು ಗುಡ್ಡ ಮಾಡುವುದು ಅಂತ ಕೂಡ ಹೇಳ್ತಾರೆ ಹಾಗೆ ಸಣ್ಣ ವಿಷಯವನ್ನು ದೊಡ್ಡದು ಮಾಡಿ ಹೇಳುವಂಥದ್ದು ಹಾಗೆ ಕಂಬಿ ಕೀಳು ಅಂದರೆ ಹೇಳದೆ ಕೇಳದೆ ಓಡಿ ಹೋಗುವಂಥದ್ದು ಫಲಾಯನ ಮಾಡುವಂಥ ಅರ್ಥ ಮತ್ತು ನೀರಿನ ಮೇಲೆ ಹೋಮ ಅಂದರೆ ಭಾರೀ ದೊಡ್ಡ ಕೆಲಸ ಮಾಡಿದರೂ ಏನೂ ಪ್ರತಿಫಲ ದೊರಕದೆ ಹೋಗುವಂಥದ್ದು ಅಂತ ತುಂಬ ಆಸಕ್ತಿಯಿಂದ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತೇವೆ ಆದರೆ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆಗ ನಾವೇನು ಹೇಳ್ತೇವೆ ನೀರಿನ ಮೇಲೆ ಹೋಮ ಮಾಡಿದ ಹಾಗೆ ಅಂತ ಇನ್ನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದರೆ ಸಣ್ಣವರ ಮೇಲೆ ಬಲ ಪ್ರದರ್ಶನ ಅಂಥೇಳಿ ಅಲ್ವಾ ಒಂದು ಸಣ್ಣ ಗುಬ್ಬಿಯನ್ನು ಸಾಯಿಸಬೇಕಿದ್ರೆ ಬ್ರಹ್ಮಾಸ್ತ್ರ ಏನಾದರೂ ಬೇಕಾಗ್ತದ ಇಲ್ಲ ಹಾಗೆ ಒಂದು ಸಣ್ಣ ಕೆಲಸ ಅಥವಾ ಸಣ್ಣವರಿಗೆ ಒಂದು ಬುದ್ಧಿ ಕಲಿಸಬೇಕಾದ್ರೆ ದೊಡ್ಡವಾದ ದೊಡ್ಡದಾದಂಥ ಒಂದು ಅಸ್ತ್ರ ಪ್ರಯೋಗವಾಗಲಿ ಪ್ರಯೋಗ ಆಗಲಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಂತ ಇದು ಏನು ನುಡಿಗಟ್ಟುಗಳು ಗೊತ್ತಾಯ್ತಲ್ಲ ಇನ್ನು ಗಾದೆ ಮಾತು ಏನು ಗಾದೆ ಮಾತು ಅಂತ ಹೇಳಿದರೆ ಈ ಗಾದೆ ಮಾತಿಗೆ ಇನ್ನೂ ಕೂಡ ಕೆಲವು ಹೆಸರುಗಳಿದೆ ಯಾವುದು ನಾಣ್ಯುಡಿ ಲೋಕೋಕ್ತಿ ಅಂತ ಏನು ಗಾದೆ ಮಾತು ಹೇಗೆ ಹುಟ್ಟಿಕೊಳ್ತು ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆ ಮಾತುಗಳು ಅಂದರೆ ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ಗಾದೆ ಜನಪದ ಸಾಹಿತ್ಯ ಪ್ರಕಾರಗಳಲ್ಲೊಂದು ಗಾದೆ ಅನುಭವದಿಂದ ಹುಟ್ಟಿಕೊಳ್ಳುವಂಥದ್ದು ಅಂತ ಈ ಗಾದೆ ಅಂತ ಹೇಳುವಂಥದ್ದು ಯಾರೋ ಒಬ್ಬ ಕವಿ ಕವಯಿತ್ರಿ ಕುಳಿತು ಬರ್ದಂಥದ್ದಲ್ಲ ಇದು ಅಂದರೆ ಜನಪದ ಸಾಹಿತ್ಯ ಪ್ರಕಾರ ಜನಪದ ಅಂದ್ರೇನು ಅಂದರೆ ಹಿಂದಿನ ಜನರು ಯಾವುದೇ ದೊಡ್ಡ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡಿಕೊಂಡಿರಲಿಲ್ಲ ಅವರು ದಿನನಿತ್ಯದ ದೈನಂದಿನ ಚಟುವಟಿಕೆ ಏನಿದೆ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಅವರ ನೋವು ನಲಿವುಗಳನ್ನು ಸುಖ ದುಃಖಗಳನ್ನು ಮಾತುಗಳಲ್ಲಿ ಗಾದೆ ಮಾತುಗಳಲ್ಲಿ ಜನಪದ ಹಾಡುಗಳಲ್ಲಿ ಹಾಗೆ ಕತೆಗಳಲ್ಲಿ ಅದನ್ನು ಹಿಡಿದಿಡ್ತಾಯಿದ್ರು ಅದು ಬಾಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆಗೆ ಏನು ಪ್ರಚಾರವಾಗ್ತಾ ಬಂತು ಇದೇ ಜನಪದ ಸಾಹಿತ್ಯ ಅಂದರೆ ಜನಪದ ಸಾಹಿತ್ಯ ಅಂದ್ರೇನು ಜನರ ಬಾಯಿಯಿಂದ ಬಾಯಿಗೆ ಹಾಗೆ ಪೀಳಿಗೆಯಿಂದ ಪೀಳಿಗೆಗೆ ಬಂದಂತಹ ಒಂದು ಸಾಹಿತ್ಯ ಪ್ರಕಾರ ಇದನ್ನು ಜನಪದ ಸಾಹಿತ್ಯ ಅಂತ ಹೇಳ್ತೇವೆ ಗೊತ್ತಾಯ್ತಲ್ಲ ಆ ರೀತಿ ಆ ಸಾಹಿತ್ಯ ಪ್ರಕಾರದಲ್ಲಿ ಒಂದು ಈ ಗಾದೆ ಮಾತು ಅದನ್ನು ನಾಣ್ಣುಡಿ ಅಥವಾ ಲೋಕೋಕ್ತಿ ಅಂತ ಹೇಳ್ತೇವೆ ಇನ್ನು ಕೆಲವು ಉದಾಹರಣೆಗಳಿದೆ ನೋಡಿ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಕೈ ಕೆಸರಾದರೆ ಬಾಯಿ ಮೊಸರು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕುಣಿಯಲಾರದವ ನೆಲ ಡೊಂಕು ಅಂದ ನೋಡಿ ಇದೆಲ್ಲ ಒಂದೊಂದು ವಾಕ್ಯ ಆದರೂ ಇದರಲ್ಲಿ ಎಷ್ಟೊಂದು ಅರ್ಥಗಳು ಇದೆ ಅಂತ ಅಂದರೆ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಅಂದರೆ ತುಂಬ ಆಸ್ತಿ ಇದೆ ಶ್ರೀಮಂತಿಕೆ ಇದೆ ಅಂಥೇಳಿ ಕೂತ್ಕೊಂಡೆ ಏನು ಸಂಪಾದನೆ ಮಾಡದೆ ದುಡಿಯದೆ ಕೂತ್ಕೊಂಡಿದ್ರೆ ಆ ಕೂಡಿಟ್ಟ ಹಣ ಅಲ್ಲೇ ಅದು ಹೆಚ್ಚಾಗ್ತಾ ಇರ್ತದ ಇಲ್ಲ ದಿನ ಕಳೆದಂತೆ ಅದು ಕ ಕಡಿಮೆ ಆಗ್ತಾ ಇರ್ತದೆ ಹಾಗೆ ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ನಮ್ಮ ಮಾತು ಚಿನ್ನ ಮೌನ ಬಂಗಾರ ಅಂತ ಹೇಳ್ತಾರಲ್ಲ ಹಾಗೆ ನಾವು ಒಳ್ಳೆಯ ಮಾತನ್ನಾಡಿದರೆ ನಾಡೆಲ್ಲ ನಮಗೆ ಒಳ್ಳೆಯದಾಗಿ ಇರ್ತದೆ ನಾವು ಕೆಟ್ಟ ಮಾತನ್ನಾಡಿದರೆ ನಾಡೆಲ್ಲ ನಮಗೆ ಕೆಟ್ಟದಾಗಿ ಕಾಣ್ತದೆ ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಏನು ನಾವು ಕೈ ಕಷ್ಟಪಟ್ಟು ಕೈ ಕೆಸರು ಮಾಡಿಕೊಂಡು ದುಡಿದ್ರೆ ನಾವು ಮೊಸರನ್ನು ಊಟ ಮಾಡಬಹುದು ಅಂತ ಅಂದರೆ ಒಳ್ಳೆ ಮೃಷ್ಟಾನ್ನ ಭೋಜನ ಊಟ ಮಾಡಬಹುದು ಅಂತ ಅಂದರೆ ಸೋಮಾರಿ ಆಗಬಾರ್ದು ಅಂತ ಇನ್ನು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದರೆ ಏನು ನಾವು ದೂರದಿಂದ ನೋಡುವಾಗ ಬೆಟ್ಟ ಸುಂದರವಾಗಿ ಕಾಣ್ತದೆ ಅಲ್ಲಿ ಗಿಡ ಮರಗಳೆಲ್ಲ ಚೆನ್ನಾಗೆ ಕಾಣ್ತದೆ ಎಷ್ಟು ಸುಂದರವಾಗಿದೆ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದರೆ ಎಷ್ಟು ಕಲ್ಲು ಮುಳ್ಳುಗಳು ಸಿಗ್ತದಲ್ವಾ ಅಲ್ಲಿಗೆ ಹೋಗುವಾಗ ಅಂದರೆ ದೂರದ ಬೆಟ್ಟ ನೋಡುವಾಗ ನಮಗೆ ಕಣ್ಣಿಗೆ ತಂಪಾಗಿ ಏನು ತುಂಬ ನೈಸಾಗಿ ಕಾಣ್ತದೆ ಆದರೆ ಹತ್ತಿರ ಹೋದಾಗ ಕಲ್ಲು ಮುಳ್ಳುಗಳು ಇರ್ತದೆ ಅಂತ ಹಾಗೆ ಕುಣಿಯಲಾರದವ ನೆಲ ಡೊಂಕು ಅಂದ ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂಥದ್ದೇ ಅಂದರೆ ಯಾರಿಗೆ ಸರಿಯಾಗಿ ಕುಣಿಲಿಕ್ಕೆ ಕೆಲಸ ಮಾಡಲಿಕ್ಕೆ ಬರದವನೋ ಆ ಕೆಲಸವೇ ಸರಿ ಇಲ್ಲ ಅಂತ ಹೇಳಿಬಿಡ್ತಾರೆ ಆ ರೀತಿ ಇನ್ನು ಮುಂದೆ ನೋಡುವ ಕರ್ತೃ ಕರ್ಮ ಕ್ರಿಯಾಪದಗಳು ಇದು ನಿಮಗೆ ಹಿಂದಿನ ತರಗತಿಯಲ್ಲಿ ಬಂದಿದೆ ಅಲ್ವಾ ಮುಂದಿನ ವ್ಯಾಕರಣ ವ್ಯಾಕರಣಾಂಶ ಯಾವುದು ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳು ಏನು ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳಿದರೆ ಕರ್ತೃ ಅಂತ ಹೇಳಿದರೆ ಒಂದು ಕೆಲಸವನ್ನು ಮಾಡುವವನು ಅಂತ ಕರ್ಮ ಅಂದರೆ ಆ ಕೆಲಸ ಯಾವ ಕೆಲಸವನ್ನು ಮಾಡ್ತಾನೋ ಆ ಕೆಲಸ ಕ್ರಿಯಾ ಅಂತ ಹೇಳಿದರೆ ಕ್ರಿಯಾಪದ ಹೇಳಿದರೆ ಆ ಕೆಲಸವನ್ನು ಮಾಡುವಂಥ ಬಗೆ ಮಾಡುವ ರೀತಿ ಆ ಪ್ರಕ್ರಿಯೆ ಗೊತ್ತಾಯ್ತಾ ಇದು ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಅಂತ ಇಲ್ಲಿ ನೋಡಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಮಹಮ್ಮದನು ಮನೆಗೆ ಬರುತ್ತಾನೆ ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಈ ವಾಕ್ಯಗಳಲ್ಲಿ ನಾವು ಕರ್ತೃಪದ ಯಾವುದು ಕರ್ಮಪದ ಯಾವುದು ಕ್ರಿಯಾಪದ ಯಾವುದು ಅಂತ ಗುರುತಿಸಬೇಕು ಇಲ್ಲಿ ಕರ್ತೃ ಅಂದರೆ ಯಾರು ಕೆಲಸ ಮಾಡ್ತಿರೋದು ಸರಸ್ವತಿ ಅಲ್ವಾ ಕರ್ಮಪದ ಶಾಲೆ ಶಾಲೆಗೆ ಕ್ರಿಯಾಪದ ಹೋಗುತ್ತಾಳೆ ಹೋಗುವಂಥದ್ದು ಅಲ್ಲೊಂದು ಕ್ರಿಯೆ ಆಗ್ತಾ ಇದೆ ಅಂದರೆ ಇಲ್ಲಿ ಕರ್ತೃ ಯಾರು ಸರಸ್ವತಿ ಕರ್ಮ ಅಂದರೆ ಏನು ಕೆಲಸ ಮಾಡ್ತಾ ಇರುವುದು ಶಾಲೆಗೆ ಹೋಗ್ತಾ ಇರುವಂಥದ್ದು ಶಾಲೆಗೆ ಕರ್ಮ ಕ್ರಿಯೆ ಏನು ಕ್ರಿಯೆ ಆಗ್ತಾ ಇದೆ ಹೋಗ್ತಾ ಇರುವಂಥದ್ದು ಹೋಗುತ್ತಾಳೆ ಇದು ಕ್ರಿಯಾಪದ ಆಗ್ತದೆ ಹಾಗೆ ಮಹಮ್ಮದನು ಮನೆಗೆ ಬರುತ್ತಾನೆ ಮಹಮ್ಮದ ಇಲ್ಲಿ ಕರ್ತೃಪದ ಮನೆಗೆ ಕರ್ಮಪದ ಬರುತ್ತಾನೆ ಕ್ರಿಯಾಪದ ಹಾಗೆ ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಗಿಳಿಗಳು ಕರ್ತೃಪದ ಆಕಾಶದಲ್ಲಿ ಕರ್ಮಪದ ಹಾಗೆ ಕ್ರಿಯಾಪದ ಯಾವುದು ಹಾರಾಡುತ್ತವೆ ಅನ್ನುವಂಥದ್ದು ಗೊತ್ತಾಯಿತಲ್ಲ ಹಾಗೆ ಇಲ್ಲಿ ಕೆಲವು ವಾಕ್ಯಗಳಿದೆ ಅದನ್ನು ನಾವು ಸರಿಯಾಗಿ ಜೋಡಿಸಬೇಕು ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಸರಿಯಾಗಿ ನಾವು ಅದನ್ನು ಜೋಡಿಸಬೇಕು ಹೇಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಎಳೆಯುತ್ತದೆ ಬಂಡಿಯನ್ನು ಎತ್ತು ಇದನ್ನು ಸರಿಯಾಗಿ ನಾವು ಕ್ರಮ ಪ್ರಕಾರ ಜೋಡಿಸಿದಾಗ ಅಂದರೆ ಕರ್ತೃ ಕರ್ಮ ಕ್ರಿಯಾಪದವಾಗಿ ಜೋಡಿಸಿದಾಗ ಎತ್ತು ಬಂಡಿಯನ್ನು ಎಳೆಯುತ್ತದೆ ಒಂದು ಸರಿಯಾದ ವಾಕ್ಯವಾಯಿತು ಅರ್ಥಪೂರ್ಣವಾದಂತಹ ವಾಕ್ಯ ಆಯಿತು ಇದು ಆಚೆ ಈಚೆ ಇದ್ದಾಗ ಅದಕ್ಕೆ ಸರಿಯಾದ ಅರ್ಥ ಇರುವುದಿಲ್ಲ ಹೌದಲ್ವಾ ವ್ಯಾಕರಣಾಂಶಗಳು ಅಂತ ಹೇಳಿದರೆ ಹಾಗೆಯೇ ನಾವು ಮಾತನಾಡುವಂಥದ್ದು ಬರೆಯುವಂಥದ್ದು ಹೇಳುವಂಥದ್ದು ಅಲ್ಲಿ ಕ್ರಮಬದ್ಧವಾಗಿದ್ದರೇ ಅದು ಇನ್ನೊಬ್ಬರಿಗೆ ಅರ್ಥವಾಗುವಂಥದ್ದು ಅದಕ್ಕೋಸ್ಕರವೇ ನಮಗೆ ವ್ಯಾಕರಣಗಳು ಬೇಕಾಗಿರುವಂಥದ್ದು ಹೌದಲ್ವಾ ಸರಿ ಅದಕ್ಕೆ ಅದಕ್ಕಿನ್ನೂ ಕೆಲವು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಬೀಳುತ್ತದೆ ಕಾಯಿ ಮರದಿಂದ ಇದು ಸರಿ ಮಾಡಿದಾಗ ಹೇಗೆ ಆಗ್ತದೆ ಮರದಿಂದ ಕಾಯಿ ಬೀಳುತ್ತದೆ ಅಥವಾ ಕಾಯಿ ಮರದಿಂದ ಬೀಳುತ್ತದೆ ಅಲ್ವಾ ಇಲ್ಲಿ ಬೀಳುವಂಥ ಕರ್ತೃ ಯಾವುದು ಇಲ್ಲಿ ಇಲ್ಲಿ ಕಾಯಿ ಮರದಿಂದ ಬೀಳ್ತಾ ಇದೆ ಹೌದಲ್ಲ ಆಗ ಕಾಯಿ ಮರದಿಂದ ಬೀಳುತ್ತದೆ ಹಾಗೆ ಅಹಿಂಸೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಕರ್ತೃ ಅಹಿಂಸೆ ಕರ್ಮ ಪ್ರತಿಪಾದಿಸು ಕ್ರಿಯಾ ಹಾಗೆ ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ ಸೂರ್ಯನು ಮುಂಜಾನೆ ಉದಯ ಉದಯಿಸುತ್ತಾನೆ ಅಂದರೆ ಸೂರ್ಯ ಇಲ್ಲಿ ಕರ್ತೃ ಮುಂಜಾನೆ ಕರ್ಮ ಉದಯಿಸು ಕ್ರಿಯ ಅರ್ಥ ಆಯ್ತಲ್ಲ ಹೀಗೆ ಈ ವಾಕ್ಯಗಳನ್ನು ನೀವು ಗಮನಿಸಬೇಕು ಅರ್ಥ ಮಾಡಿಕೊಳ್ಬೇಕು ಗೊತ್ತಾಯ್ತಲ್ಲ ಇನ್ನು ಮುಂದಿನ ವ್ಯಾಕರಣಾಂಶ ಯಾವುದು ನೋಡುವ ಪ್ರಾಸಪದಗಳು ಅಥವಾ ಪ್ರಾಸ್ತ ಅಕ್ಷರಗಳು ಏನು ಪ್ರಾಸ ಅಂತ ಹೇಳಿದರೆ ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ ಗಮನಿಸಿ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಮತ್ತ ಹೀನನ ಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ ಏನಿಲ್ಲಿದೆ ನೋಡಿ ಮೊದಲ ಪದಗಳು ಪ್ರತಿ ಸಾಲಿನ ಮೊದಲ ಪದಗಳಲ್ಲಿ ಎರಡನೇ ಅಕ್ಷರ ಒಂದೇ ರೀತಿ ಇದೆ ಉತ್ತ ಮತ್ತ ಹಿತ್ತ ಇಲ್ಲಿ ತಾ ತ ಒಂದೇ ರೀತಿ ಬಂದಿದೆ ಇದನ್ನು ಪ್ರಾಸ ಅಕ್ಷರಗಳು ಅಂತ ಹೇಳ್ತೇವೆ ಅದೇ ರೀತಿ ಪ್ರಾಸ ಪದಗಳು ಕೂಡ ಬರ್ತದೆ ಗೊತ್ತಾಯಿತಾ ನೋಡಿ ತ ಅಕ್ಷರವು ಪದ್ಯದ ಎಲ್ಲ ಸಾಲುಗಳಲ್ಲಿ ಪುರ ಪುನರಾವರ್ತಿತವಾಗಿ ಬಂದಿದೆ ಇದು ಪ್ರಾಸಾಕ್ಷರ ಪದ್ಯದ ನಿರ್ದಿಷ್ಟ ಸ್ಥಳದಲ್ಲಿ ಬರುವ ಪುನರಾವರ್ತಿತ ಅಕ್ಷರಗಳನ್ನು ಪ್ರಾಸಾಕ್ಷರ ಎನ್ನುವರು ಸಾಮಾನ್ಯವಾಗಿ ಪ್ರಾಸಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ಬರುತ್ತವೆ ಇದಕ್ಕೆ ಅನುಗುಣವಾಗಿ ಪ್ರಾಸಗಳಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸಗಳಿರುತ್ತವೆ ಅಂದರೆ ಈ ಪ್ರಾಸ ಪದಗಳಲ್ಲಿ ಪದ ಇರ್ಬೋದು ಅಕ್ಷರ ಇರ್ಬೋದು ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಅಂತ ಗೊತ್ತಾಯಿತಾ ಅಂದರೆ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರವು ಪುನರಾವರ್ತಿತವಾದರೆ ಅದು ಆದಿಪ್ರಾಸ ಉದಾಹರಣೆ ಗಮನಿಸಿ ಇಲ್ಲಿ ಉತ್ತಮ ಮತ್ತ ನೋಡಿ ಹಿತ್ತಾಳೆ ಇಲ್ಲಿ ಇದು ಆದಿಪ್ರಾಸದಲ್ಲಿ ಬರ್ತದೆ ಪದ್ಯದ ಮೊದಲಲ್ಲಿ ಮ ಸಾಲಿನ ಮೊದಲಿನಲ್ಲಿ ಬರುವಂಥ ಪದಗಳಲ್ಲಿ ಇರುವಂಥ ಸಾಮಾನ್ಯ ಒಂದೇ ರೀತಿಯ ಅಕ್ಷರಗಳು ಅದು ಆದಿಪ್ರಾಸ ಅಂತ ಅನ್ನಿಸಿಕೊಂಡ್ರೆ ಇಲ್ಲಿ ನೋಡಿ ಮುಂದಕ್ಕೆ ಒಂದು ಪದ್ಯ ಇದೆ ಇದು ಅಂತ್ಯಪ್ರಾಸಕ್ಕೆ ಉದಾಹರಣೆ ಹೇಗೆ ಕೊನೆಯ ಅಕ್ಷರವು ಪುನರಾವರ್ತಿತವಾದರೆ ಅದು ಅಂತ್ಯಪ್ರಾಸ ನೋಡಿ ನೀರವ್ವ ಗಂಗವ್ವ ಮಳಿಯಾಗಿ ಬಾರವ್ವ ಹೊಳಿಯಾಗಿ ಹರಿಯವ್ವ ಇಲ್ಲಿ ಕೊನೆಯಲ್ಲಿ ಪ್ರಾಸ ಪದಗಳಿದೆ ಅವ್ವ ಅಂತ ಅಲ್ವಾ ಇದು ಅಂತ್ಯಪ್ರಾಸ ಅಲ್ವಾ ಹಾಗೆ ಇಲ್ಲಿ ವ ಅಕ್ಷರವು ಪದ್ಯದ ಪ್ರತಿ ಸಾಲಿನ ಕೊನೆಯಲ್ಲಿ ಪುನರಾವರ್ತಿತವಾಗಿದೆ ಹೀಗಾಗಿ ಇದು ಅಂತ್ಯಪ್ರಾಸ ಎನಿಸುವುದು ಅಂದರೆ ಇಲ್ಲಿ ನಾವು ಗಮನಿಸ್ಬೋದು ಪ್ರಾಸ ಪದಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಅಂತ ಇದು ನಿಮಗೆ ದೊಡ್ಡ ದೊಡ್ಡ ಪದ್ಯಗಳು ಬಂದಾಗ ದೊಡ್ಡ ಕ್ಲಾಸಿಗೆ ಬಂದಾಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಮುಂದೆ ನೋಡುವ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಒಂದು ಕೊಟ್ಟಿದ್ದಾರೆ ಇದೆಲ್ಲ ನಿಮ್ಮ ಪಾಠಗಳಲ್ಲೇ ಮಧ್ಯೆ ಮಧ್ಯೆ ಬಂದಿರುವಂಥದ್ದು ಇದನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ನಿಮಗೆ ಕೆಲವು ವ್ಯಾಕರಣಾಂಶಗಳ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಅಂದರೆ ಏನು ವಿಭಕ್ತಿ ಪ್ರತ್ಯಯ ಈಗಾಗಲೇ ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಅಲ್ವಾ ಗಮನಿಸಿರ್ಬಹುದು ನೀವು ಇಲ್ಲಿ ನಾಮ ಪ್ರಕೃತಿ ಅಂತ ಹೇಳಿದರೆ ಆ ಮೂಲ ಪದ ಆ ಮೂಲ ಪದಕ್ಕೆ ಒಂದು ಪ್ರತ್ಯಯ ಸೇರಿದಾಗ ಆಗುವಂಥದ್ದೇ ನಾಮಪದ ಗೊತ್ತಾಯ್ತಾ ಮೂಲ ಪದಕ್ಕೆ ಪ್ರತ್ಯಯ ಸೇರಿದಾಗ ಆಗುವಂಥದ್ದು ನಾಮಪದ ಆ ಮೂಲ ಪದವನ್ನು ನಾಮ ಪ್ರಕೃತಿ ಅಂತ ಹೇಳ್ತೇವೆ ನಾವು ಇಲ್ಲಿ ಗಗನ ಅನ್ನು ಗಗನವನ್ನು ಅಂತ ಇದೆ ಇಲ್ಲಿ ಗಗನ ಅನ್ನುವಂಥದ್ದು ನಾಮ ಪ್ರಕೃತಿ ಅರ್ಥ ಆಯ್ತಾ ಅದಕ್ಕೆ ಅನ್ನು ಅಂತ ಹೇಳೋ ಪ್ರತ್ಯ ಪ್ರತ್ಯಯ ಸೇರಿ ಅದು ವಿಭಕ್ತಿ ಪ್ರತ್ಯಯ ನೋಡಿ ಅಲ್ಲಿ ನಾಮಪದ ನಾಮಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾರೆ ಅಂದರೆ ಇಲ್ಲಿ ನಾಮ ಪ್ರಕೃತಿ ಗಗನ ಅನ್ನು ವಿಭಕ್ತಿ ಪ್ರತ್ಯಯ ಈ ನಾಮ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಗಗನವನ್ನು ಅಂತ ಆಗಿದೆಯಲ್ಲ ಆ ಗಗನವನ್ನು ಅಂತ ಹೇಳೋ ಪದ ನಾಮಪದ ಗೊತ್ತಾಯ್ತಾ ಹಾಗೆ ಇಲ್ಲಿ ಶಾಲೆಯಿಂದ ಶಾಲೆಯಿಂದ ಇಲ್ಲಿ ಶಾಲೆ ಅನ್ನುವಂಥದ್ದು ನಾಮ ಪ್ರಕೃತಿ ಇಂದ ವಿಭಕ್ತಿ ಪ್ರತ್ಯಯ ಶಾಲೆಯಿಂದ ಅನ್ನುವಂಥದ್ದು ನಾಮ ಪದ ಅರ್ಥ ಆಯ್ತಲ್ಲ ಹೀಗೆ ನಿಮಗೆ ಹಿಂದಿನ ತರಗತಿಯಲ್ಲಿ ಸುಮಾರು ಪದಗಳು ಇಂಥದ್ದು ಬಿಡಿಸಿ ಬರೆಯುವಂಥದ್ದು ಬಂದಿರ್ತದೆ ಆದರೆ ವ್ಯಾಕರಣಬದ್ಧವಾಗಿ ಇನ್ನೂ ನೀವು ಮುಂದಿನ ತರಗತಿಗಳಿಗೆ ಹೋಗ್ತಾ ಇದ್ದಾಗ ಇದನ್ನು ಹೆಚ್ಚು ಹೆಚ್ಚು ಕಲಿತಾ ಹೋಗ್ತೀರ ಅರ್ಥ ಆಯ್ತಾ ಇನ್ನೀಗ ಮುಂದಿನ ವ್ಯಾಕರಣಾಂಶ ನೋಡಿ ಗುಣವಾಚಕ ಏನು ಗುಣವಾಚಕ ಅಂತ ಹೇಳಿದರೆ ವಿಶೇಷಣ ಅಂದರೆ ಒಂದು ವಸ್ತು ವ್ಯಕ್ತಿ ಸ್ಥಳ ಅದರ ವಿಶೇಷತೆಯನ್ನು ತಿಳಿಸುವಂಥದ್ದು ಅದರ ಗುಣವನ್ನು ತಿಳಿಸುವಂಥದ್ದೇ ಗುಣವಾಚಕ ಅಥವಾ ವಿಶೇಷಣ ಅಂತ ಹೇಳ್ತೇವೆ ಉದಾಹರಣೆಗೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಇಲ್ಲಿ ಅಪಾರ ಅಂದರೆ ಹೆಚ್ಚು ಬಣ್ಣದ ಬಣ್ಣ ಇರ್ಬೋದು ಗುಣ ಇರ್ಬೋದು ಅಥವಾ ಪ್ರಮಾಣ ಇರ್ಬೋದು ಅದನ್ನು ತಿಳಿಸುವಂಥದ್ದು ಗುಣವಾಚಕ ಅಥವಾ ವಿಶೇಷಣ ಇಲ್ಲಿ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಅಂದಾಗ ಅಪಾರ ಅನ್ನುವಂಥದ್ದು ತುಂಬ ಅಂಥೇಳಿ ಸೂಚಿಸ್ತದೆ ಅದು ವಿಶೇಷತೆ ಆ ಒಂದು ವಾಕ್ಯದ ವಿಶೇಷತೆ ಎಲ್ಲಿ ಅಡಗಿದೆ ಅಪಾರ ವಿವೇಕನಿಗೆ ಬುದ್ಧಿವಂತಿಕೆ ಇದೆ ಸರಿ ಎಲ್ಲರೂ ಹೇಳುವಂಥದ್ದು ಆದರೆ ಅಪಾರ ಬುದ್ಧಿವಂತಿಕೆ ಇದೆ ಅಂದರೆ ಎಲ್ಲರಿಗಿಂತ ಹೆಚ್ಚಿದೆ ಅಂತೇಳಿ ಅರ್ಥ ಹೌದಲ್ವ ಅದು ವಿಶೇಷತೆ ಅಂತ ಇದು ಗುಣವಾಚಕ ಅಥವಾ ವಿಶೇಷಣ ಅಂತ ಹಾಗೆ ರಫೀಕ್ನದು ದೊಡ್ಡ ಮನೆ ಹೌದು ರಫೀಕನ ಮನೆ ಸಾಮಾನ್ಯ ಆದರೆ ದೊಡ್ಡ ಮನೆ ಅಂತ ಹೇಳಿದರೆ ಅಲ್ಲಿ ವಿಶೇಷತೆ ಬಂತು ಇಲ್ಲಿ ದೊಡ್ಡ ಅನ್ನುವಂಥದ್ದು ವಿಶೇಷತೆ ವಿಶೇಷಣ ಅವಳಿಗೆ ಹಸಿರು ಬಣ್ಣ ಇಷ್ಟ ಇಲ್ಲಿ ಕೂಡ ನೋಡಿ ಹಸಿರು ಯಾವ ಬಣ್ಣ ಹಸಿರು ಬಣ್ಣ ಪುಟ್ಟಿಯು ಕಂಡಳು ಕೆಂಪು ಬಂಡೆ ಏನು ಅಂದರೆ ಬಂಡೆ ಸಾಮಾನ್ಯ ಕಲ್ಲು ಬೆ ಗುಡ್ಡ ಬೆಟ್ಟ ಎಲ್ಲ ಇದೆ ಅಲ್ವಾ ಆದರೆ ಇಲ್ಲಿ ಕೆಂಪು ಬಂಡೆ ಅದು ವಿಶೇಷತೆ ಆ ಬಂಡೆಯ ಬಣ್ಣ ಯಾವುದು ಕೆಂಪು ಅದು ವಿಶೇಷತೆ ಹೌದಲ್ವಾ ಇದು ಗುಣವಾಚಕ ಅಥವಾ ವಿಶೇಷಣ ಅಂತ ಹೇಳ್ತೇವೆ ಇನ್ನು ಕೊಟ್ಟಿರೋ ವಾಕ್ಯಗಳೇ ಸಂಖ್ಯಾವಾಚಕ ಪದವೇ ಹೇಳ್ತಾ ಇದೆ ಸಂಖ್ಯಾ ವಾಚಕ ಸಂಖ್ಯೆಯನ್ನು ಸೂಚಿಸುವಂಥದ್ದು ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಪೂರ್ಣ ಚಂದ್ರನು ಬೆಳಿಗ್ಗೆ ಐದು ಗಂಟೆಗೆ ಏಳುತ್ತಾನೆ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ನೋಡಿ ಇಲ್ಲಿ ನಾವು ಗಮನಿಸ್ತೇವೆ ಸಂಖ್ಯಾವಾಚಕ ನೂರು ನೂರು ಹಸುಗಳು ಐದು ಗಂಟೆಗೆ ಒಂದು ದಿನ ಈ ಸಂಖ್ಯೆಗಳನ್ನು ಸೂಚಿಸುವಂಥದ್ದೇ ಸಂಖ್ಯಾ ವಾಚಕಗಳು ಅರ್ಥ ಆಯ್ತಾ ಹಾಗೆ ಇನ್ನು ಮುಂದಿನ ವ್ಯಾಕರಣಾಂಶ ಏನು ಅಂತ ಹೇಳಿದರೆ ದ್ವಿರುಕ್ತಿ ಏನು ದ್ವಿರುಕ್ತಿ ಅಂತ ಹೇಳಿದರೆ ಆ ಪದವೇ ಹೇಳ್ತಾ ಇದೆ ಎರಡೆರಡು ಸಲ ಹೇಳುವಂಥದ್ದು ಅಂತ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ಷರೀಫನು ನಗು ನಗುತ್ತಾ ಮಾತನಾಡಿದನು ಮೇಲಿನ ವಾಕ್ಯಗಳಲ್ಲಿ ಮತ್ತೆ ಮತ್ತು ನಗುತ್ತ ಅನ್ನುವಂಥ ಪದಗಳು ಎರಡೆರಡು ಸಲ ಬಳಕೆಯಾಗಿದೆ ಇದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಂದರೆ ಒಂದು ಮಾತನ್ನು ಎರಡೆರಡು ಬಾರಿ ಉಚ್ಚರಿಸುವಂಥದ್ದೇ ದ್ವಿರುಕ್ತಿ ಗೊತ್ತಾಯ್ತಾ ಸಾಮಾನ್ಯವಾಗಿ ವಿಷಯಕ್ಕೆ ಒತ್ತು ಕೊಡಲು ದ್ವಿರುಕ್ತಿಯನ್ನು ಬಳಸುತ್ತಾರೆ ಏನು ಒಂದು ವಿಷಯಕ್ಕೆ ಒತ್ತು ಕೊಡಲು ಅಂದರೆ ಆ ಕೆಲಸ ಮಾ ಅಷ್ಟು ಪ್ರಬಲವಾದಂಥ ಕಾರಣ ಇತ್ತು ಅಂತ ಹೇಳಲಿಕ್ಕೆ ಆಯಿತಾ ಹೇಗೆ ಮತ್ತೆ ಮತ್ತೆ ಬೇಗ ಬೇಗ ಅಂತೆಲ್ಲ ಬರ್ತದೆ ಹೌದಲ್ವಾ ಅಂದರೆ ಆ ರೀತಿ ಬರುವಂಥ ಆ ಒಂದು ವಿಷಯಕ್ಕೆ ಏನು ಒತ್ತು ಕೊಟ್ಟು ಹೇಳುವಂಥ ಪದವಿಶೇಷತೆಯೇ ಇಲ್ಲಿ ವಿರುಕ್ತಿ ಇಲ್ಲಿ ನೋಡಿ ಉದಾಹರಣೆ ಕೆಲವು ಕೊಟ್ಟಿದ್ದಾರೆ ನೋಡುವ ಇತ್ತ ಕಡೆಗೆ ಬೇಗ ಬೇಗ ಬಾ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ ಇಲ್ಲಿ ಬೇಗ ಬೇಗ ಮತ್ತು ದೊಡ್ಡ ದೊಡ್ಡ ಅಂತ ಹೇಳುವಂಥ ಪದಗಳು ದ್ವಿರುಕ್ತಿ ಆಗಿದೆ ಅಲ್ವಾ ಬೇಗ 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 ಬಾ ಸುಮ್ಮನೆ ಬಾ ಇತ್ತ ಕಡೆ ಬಾ ಅಂತ ಹೇಳೋದ್ರಲ್ಲಿ ವಿಶೇಷತೆ ಅಲ್ಲ ಬೇಗ ಬೇಗ ಬಾ ಒಡಿ ಬಾ ಅಂತ ಹೇಳುವಂಥದ್ದುಂಟಲ್ಲ ಓಡಿ ಓಡಿ ಅದು ಕೂಡ ನೋಡಿ ದ್ವಿರುಕ್ತಿ ಆಗ್ತದೆ ಹಾಗೆ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ ಸಾಮಾನ್ಯ ಕಲ್ಲುಗಳಿವೆ ಅಂದರೆ ದೊಡ್ಡ ವಿಶೇಷತೆ ಅಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಅಂತ ಹೇಳಿದಾಗ ಅದರಲ್ಲಿ ಆ ಪದದ ವಿಶೇಷತೆ ಆಗ್ತದೆ ಅಲ್ವಾ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೇವೆ ಮುಂದೆ ನೋಡುವ ಜೋಡು ನುಡಿ ಏನು ಜೋಡು ನುಡಿ ಅಂತ ಹೇಳಿದರೆ ಜೋಡಿ ಪದ ನೀವು ಈಗಾಗಲೇ ಕೇಳಿರಬಹುದು ತುಂಬ ಪದಗಳನ್ನು ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಅನ್ ಎಂದನು ಪಿಂಟೋ ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ ಈ ಮೇಲಿನ ವಾಕ್ಯಗಳಲ್ಲಿ ವೇಷಭೂಷಣ ಹಣ್ಣು ಹಂಪಲು ಈ ಪದಗಳಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದು ಅವು ಜೊತೆ ಜೊತೆಯಾಗಿ ಬಳಕೆಯಾಗಿವೆ ಇವು ಜೋಡು ನುಡಿಗಳು ಸಾಮಾನ್ಯವಾಗಿ ಮಾತುಗಳನ್ನು ವಿಷಯಗಳನ್ನು ಮೆರಗುಗೊಳಿಸಲು ಜೋಡು ನುಡಿಗಳನ್ನು ಬಳಸುತ್ತಾರೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡುವ ಅಂದರೆ ಇಲ್ಲಿ ಏನು ಜೋಡು ಜೋಡು ನುಡಿ ಅಂತ ಹೇಳಿದರೆ ಜೋಡಿ ಪದ ಅಂತ ಹೇಳಿದ್ರೇನು ಒಂದು ಪದದ ವಿಶೇಷತೆ ಅಂದರೆ ವೇಷಭೂಷಣ ಏನು ವೇಷ ಅಂದರೆ ಉಡುಗೆ ತೊಡುಗೆ ಅಂತ ಬಂದಾಗ ನಾವು ಆ ಅದಕ್ಕೆ ಆ ಪದಕ್ಕೆ ಒಂದು ಮೆರುಗನ್ನು ನೀಡಲಿಕ್ಕೆ ಅದನ್ನು ಉಪಯೋಗಿಸುವಂಥದ್ದು ಜೊತೆ ಜೊತೆ ಇರ್ತದೆ ಪದಗಳು ಹಣ್ಣು ಹಂಪಲು ನಾನು ಹಣ್ಣು ತಿಂದೆ ಹಂಪಲು ತಿಂದೆ ಅಂತ ಹೇಳಲಿಕ್ಕೆ ಆದರೆ ಅದು ಜೊತೆಯಾಗಿ ಬರುವಂಥದ್ದು ಒಂದು ಚಂದವನ್ನು ಏನು ಮೆರುಗನ್ನುಗೊಳಿಸಲಿ ಹೆಚ್ಚು ಮಾಡಲಿಕ್ಕೋಸ್ಕರ ಇರುವಂಥದ್ದು ಆ ಪದಕ್ಕೆ ಒಂದು ಹೆಚ್ಚು ಚಂದ ಕಾಣಲಿಕ್ಕೋಸ್ಕರ ನಾವು ಆ ರೀತಿ ಬಳಸ್ತೇವೆ ಹಣ್ಣು ಹಂಪಲು ಬರೀ ಹಂಪಲು ಅಂತ ಏನು ಹೇಳುವುದಿಲ್ಲ ಹಣ್ಣು ಹಂಪಲು ಅಂತ ಹೇಳ್ತೇವೆ ಅಲ್ವಾ ಇನ್ನು ಕೆಲವು ಉದಾಹರಣೆ ನೋಡೋದಕ್ಕೆ ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು ಅವರು ಊರು ಕೇರಿ ತಿರುಗಿ ಬಂದರು ಇಲ್ಲಿ ನೋವು ನಲಿವು ಮತ್ತು ಊರು ಕೇರಿ ಅಂತ ಹೇಳುವ ಪದಗಳು ಜೋಡು ನುಡಿಗಳಾಗಿವೆ ಅರ್ಥ ಆಯ್ತಾ ಊರು ಕೇರಿ ನೋವು ನಲಿವು ಹಾಗೆ ಮನೆ ಮಠ ದವಸ ಧಾನ್ಯ ಈ ರೀತಿ ಸುಮಾರು ಬೇಕಾದಷ್ಟು ಪದಗಳು ಇದೆ ಅರ್ಥ ಆಯ್ತು ಇದನ್ನು ಜೋಡು ನುಡಿಗಳು ಅಂತ ಹೇಳ್ತೇವೆ ಇನ್ನು ಅನುಕರಣ ಅವ್ಯಯ ಮುಂದಿನ ಪದವನ್ನು ನೋಡುವ ಇನ್ನು ವ್ಯಾಕರಣಾಂಶ ಅನುಕರಣ ಅವ್ಯಯ ಏನು ಅನುಕರಣ ಅವ್ಯಯ ಅಂತ ಹೇಳಿದರೆ ಅಂತ ಹೇಳಿದರೆ ಅನುಕರಿಸುವಂಥದ್ದು ಒಂದು ಶಬ್ದವನ್ನು ಅನುಕರಿಸುವಂಥದ್ದು ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು ಗಾಳಿಯು ಸುಯ್ಯನೆ ಬೀಸಿತು ಮೇಲಿನ ವಾಕ್ಯಗಳಲ್ಲಿ ಸರಸರ ಸುಯ್ಯನೆ ಈ ಪದಗಳಿಗೆ ನಿರ್ದಿಷ್ಟವಾದಂತಹ ಅರ್ಥ ಇಲ್ಲ ಇವು ಧ್ವನಿ ವಿಶೇಷಣಗಳು ಅನುಕರಣಗಳ ಮಾಡಿದಂಥವು ಇದು ಇವು ಅನುಕರಣ ಅವ್ಯಯಗಳು ಅಂದರೆ ಗಮನಿಸಿ ಮಕ್ಕಳೇ ಈಗಾಗಲೇ ನಾವು ದ್ವಿರುಕ್ತಿ ಅಂತ ಹೇಳುವ ಒಂದು ವ್ಯಾಕರಣಾಂಶ ನೋಡಿಕೊಂಡೆವು ದ್ವಿರುಕ್ತಿ ಅಂದರೆ ಎರಡೆರಡು ಸಲ ಅಲ್ಲಿ ಬಳಕೆ ಆಗುವಂಥದ್ದು ಅಂತ ಅಂದರೆ ಬೇಗ ಬೇಗ ಓಡು ಓಡು ಅಂತೇಳಿ ಇಲ್ಲಿ ಕೂಡ ಎರಡು ಸಲ ಬಳಕೆಯಾಗಿದೆ ಸರಸರ ಹೌದಲ್ವಾ ಈ ಎರಡು ಸಲ ಏನು ಅದು ಬಳಕೆ ಆಗಿದ್ರೂ ಕೂಡ ಅದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂದರೆ ಸಾಮಾನ್ಯವಾಗಿ ವಿಶೇಷಣಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡುವಾಗ ಅನುಕರಣ ಅವ್ಯಯಗಳನ್ನು ಬಳಸುತ್ತಾರೆ ಇನ್ನು ಕೆಲವು ಉದಾಹರಣೆ ನೋಡಿ ಮಳೆಯ ಹನಿಗಳು ಪಟಪಟನೆ ಬಿದ್ದವು ನೀರು ಜುಳು ಜುಳು ಎಂದು ಹರಿಯಿತು ಇಲ್ಲಿ ಪಟಪಟನೆ ಜುಳು ಜುಳು ಅಂತ ಹೇಳುವಂಥದ್ದು ಅನುಕರಣ ಅವ್ಯಯ ನಾನೀಗಾಗಲೇ ಹೇಳಿದಾಗೆ ದ್ವಿರುಕ್ತಿಯಲ್ಲಿ ಕೂಡ ಈ ರೀತಿ ಎರಡೆರಡು ಸಲ ಬಳಕೆ ಆಗ್ತದೆ ನೋಡಿ ಸರಸರ ಪಟಪಟ ಜುಳು ಜುಳು ಅಂದರೆ ಇದು ಎರಡೆರಡು ಸಲ ಬಳಕೆಯಾಗಿದೆ ಆದರೂ ಇಲ್ಲಿ ಅನುಕರಣೆಯನ್ನು ಹೇಳ್ತಾ ಇದೆ ಅಲ್ಲಿ ಬೇಗ ಬೇಗ ಓಡು ಓಡು ಅಂತ ಹೇಳಿದ್ರಲ್ಲಿ ದ್ವಿರುಕ್ತಿ ಪದದಲ್ಲಿ ಯಾವುದೇ ಅನುಕರಣೆಯ ಒಂದು ಶಬ್ದದ ಅಂದರೆ ಸೌಂಡ್ ಆಗುವಂಥ ಒಂದು ಯಾವುದೇ ಹೆಸರಲ್ಲಿ ಇರುವುದಿಲ್ಲ ಯಾವುದೊಂದು ಸೌಂಡಿನ ಒಂದು ಅನುಕರಣೆ ಅಲ್ಲಿರುವುದಿಲ್ಲ ಆದರೆ ಇಲ್ಲಿ ಇದೆ ಹೇಗೆ ಸರ ಸರ ಹಾವು ಸರಸರನೇ ಹರಿಯಿತು ಮಳೆ ಹನಿ ಪಟಪಟನೆ ಬಿದ್ದಿತು ನೀರು ಜುಳು ಜುಳು ಹರಿಯಿತು ಅಂತ ಹೇಳಿದಾಗ ಯಾವುದೊಂದು ಶಬ್ದವನ್ನು ಅಲ್ಲಿ ನಾವೇನು ಮಾಡ್ತೀವಿ ಅನುಕರಣೆ ಮಾಡ್ತಾ ಇದ್ದೇವೆ ಗಾಳಿ ಸುಯ್ಯನೆ ಬೀಸಿತ್ತು ಆ ಗಾಳಿಯ ಒಂದು ವೇಗವನ್ನು ನಾವು ಅಲ್ಲಿ ಅನುಕರಣೆ ಮಾಡಿ ಹೇಳ್ತಾ ಇದ್ದೇವೆ ಆ ಶಬ್ದವನ್ನು ನಾವು ಅನುಕರಿಸಿ ಹೇಳ್ತಾ ಇದ್ದೇವೆ ಹಾಗಿದ್ದಾಗ ಇದನ್ನು ಅನುಕರಣ ಅವ್ಯಯ ಅಂತ ಹೇಳ್ತೇವೆ ಗೊತ್ತಾಯ್ತಾ ವಿರುಕ್ತಿ ಮತ್ತು ಅನುಕರಣ ಅವ್ಯಯವನ್ನು ತುಂಬ ಗಮನವಿಟ್ಟು ನೀವು ಕಲ್ತುಕೊಳ್ಬೇಕು ಅರ್ಥ ಆಯಿತಾ ಸರಿ ಇಲ್ಲಿಗೆ ಇಷ್ಟು ವ್ಯಾಕರಣಾಂಶಗಳನ್ನು ನಾವು ನೋಡಿದೆವು ಅರ್ಥ ಆಯಿತು ಅಂತ ಅಂದುಕೊಳ್ತೇನೆ ಇದೀಗ ನಿಮಗೆ ಒಂದು ಬೇಸಿಕ್ಕಾಗಿ ಹೇಳಿರುವಂಥದ್ದು ಇನ್ನು ಸಾಕಷ್ಟು ವಿಚಾರಗಳು ಇದರ ಬೇಸಿಕ್ನಲ್ಲಿ ಮುಂದಿನ ತರಗತಿಗಳಲ್ಲಿ ಬರ್ತದೆ ಹಾಗೆ ನೀವು ಇನ್ನು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ತಾ ಹೋಗ್ತೀರಾ ಅರ್ಥ ಆಯ್ತಾ ಇದು ಸಂಬಂಧಪಟ್ಟಂಥ ನೋಟ್ಸನ್ನು ಕೊಡ್ತೇನೆ ನಾನು ಅದನ್ನು ಬರೆದುಕೊಳ್ಬೇಕು ಇದನ್ನು ಮತ್ತೆ ಮತ್ತೆ ನೀವು ಕಲ್ತುಕೊಳ್ಳಿ ನೋಡಿಕೊಳ್ಳಿ ಗೊತ್ತಾಯ್ತಾ ಮುಂದಿನ ತರಗತಿಗೆ ಇದು ತುಂಬ ಉಪಯೋಗ ಆಗ್ತದೆ ಒಂದೇ ಕಡೆ ಬರೆದುಕೊಳ್ಬೋದು ಬೇರೆ ಬೇರೆ ಪಾಠಗಳಲ್ಲಿ ಇದ್ದರೂ ಕೂಡ ಇದು ನೀವು ಒಂದೇ ಕಡೆ ಬರೆದುಕೊಂಡ್ರೆ ಏನು ತಪ್ಪಾಗೋದಿಲ್ಲ ಚೆಂದ ಮಾಡಿ ಬರೆದುಕೊಳ್ಬೇಕು ಗೊತ್ತಾಯ್ತಾ ನಾನು ಕೊಡ್ತೇನೆ ಇದನ್ನು ಈಗ ನಾನು ಮಾಡಿದ ಪಾಠವನ್ನೇ ನೀವು ಬರೆದುಕೊಳ್ಬೇಕು ಅಂತ ಹೇಳಿಲ್ಲ ಈ ನೋಟ್ಸಿಗೋಸ್ಕರ ಬೇರೆ ನಾನು ಕೊಡ್ತೇನೆ ಇದನ್ನು ಬರೀಬೇಕು ಅಂತೇಳಿ ಇಲ್ಲ ಇದನ್ನು ನೀವು ನೋಡಬೇಕು ಎರಡು ಮೂರು ಸಲ ಬೇಕಿದ್ದರೂ ನೋಡಿ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗ್ತದೆ ಆಯ್ತಲ್ಲ ಸರಿ ಧನ್ಯವಾದ